ಕಾಲಿವುಡ್ ಸೂಪರ್ ಸ್ಟಾರ್ ಚಂದನವನದ ಅಣ್ಣಾವರ ಅಪ್ಪಟ ಅಭಿಮಾನಿ ಇಡಿ ಭಾರತದ ಚಿತ್ರರಂಗ ರಜನಿಕಾಂತ್ ಗೆ ತಲೆಬಾಗಿದ್ರೆ ಅದೇ ರಜನಿ ರಾಜಕುಮಾರ್ ಗೆ ಶಿರಬಾಗ್ತಾ ಇದ್ರು ಅಣ್ಣಾವರ ಮಕ್ಕಳು ಕೂಡ ರಜನಿಕಾಂತ್ ಗೆ ಆಪ್ತರು ಹಾಗೆ ಪ್ರೀತಿ ಪಾತ್ರರು ಆದ್ರೆ ಅದೇ ತಲೈವನಿಗೆ ಅಪ್ಪು ಸಾವಿನ ಸುದ್ದಿ ಗೊತ್ತೇ ಇರಲಿಲ್ಲ ಕುತ್ಕೊಂಡು ನಾನು ಪಿಕ್ಚರ್ ನೋಡಿದೆ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಇದು ಒಂದು ಸಿಂಹದ ಮರಿ ಇದು ಗರ್ಜನೆ ಮಾಡುತ್ತಾ ಇದೆ ಇನ್ನು ಏನೇನು ಮಾಡುತ್ತೋ ಅದನ್ನು ನೋಡಬೇಕು ಅಂತ ಡೆಫಿನೆಟ್ ಆಗಿ ನನಗೆ ಅನ್ನಿಸ್ತು ಆಮೇಲೆ ಆ ಫೈಟಿಂಗಲ್ಲಿ ಅವನು ಹಿಡ್ಕೊಂಡು ನೀನು ಒಬ್ಬ ತಂದೆಗೆ ಹುಟ್ಟಿದ್ರೆ ಬಿಡಬೇಡ ಬಿಡಬೇಡ ಬಿಡಿ ಬಿಡಬೇಡ 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 ಸೂಪರ್ ಅಪ್ಪು ಅವರೊಂದು ಇನ್ವಾಲ್ವ್ಮೆಂಟ್ ಆರ್ಟಿಸ್ಟ್ ಆರ್ಟಿಸ್ಟ್ ಆ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋಗಿದ್ದಿದ್ರೆ ಅದರ ಬರ ಸಾಧ್ಯ ಆಗ್ತಿರಲಿಲ್ಲ ಸೂಪರ್ ಸೋ ಲಾಂಗ್ ವೇ ಟು ಗೋ ಅಪ್ಪು ಇದು ಅಪ್ಪು ಬಗ್ಗೆ ಎರಡು ದಶಕಗಳ ಹಿಂದೆ ಸೂಪರ್ ಸ್ಟಾರ್ ಹೇಳಿದ್ದ ಭವಿಷ್ಯ ರಜನಿಕಾಂತ್ ಹೇಳಿದ್ದ ಭವಿಷ್ಯ ನಿಜ ಆಗಿತ್ತು ಪುನೀತ್ ರಾಜ್ಕುಮಾರ್ ಎಂಬ ಸಿಂಹದ ಮರಿ ಸ್ಯಾಂಡಲ್ವುಡ್ ನಲ್ಲಿ ಘರ್ಜಿಸಿತ್ತು ಕುಟುಂಬಸ್ಥರು ತುಂಬಾನೇ ಆಪ್ತರು ಆದ್ರೆ ಅಪ್ಪು ನಿಧನರಾದಾಗ ಅಂತಿಮ ದರ್ಶನ ಪಡೆಯಲು ರಜನಿಕಾಂತ್ಗೆ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಅಪ್ಪು ಕೊನೆ ಉಸಿರೆಳೆದಾಗ ತಲೈವ ಆಸ್ಪತ್ರೆಯಲ್ಲಿದ್ರು ಸ್ಟ್ರೋಕ್ ಗೆ ಒಳಗಾಗಿದ್ದ ರಜನಿಗೆ ಆಪರೇಷನ್ ಕೂಡ ಆಗಿತ್ತು ಈ ವಿಷಯ ಎಲ್ಲರಿಗೂ ಗೊತ್ತು ಆದ್ರೆ ಯಾರಿಗೂ ಗೊತ್ತಿಲ್ಲದ ಮತ್ತೊಂದು ವಿಷಯವನ್ನ ಇವತ್ತು ರಜನಿಕಾಂತ್ ಅವರೇ ಬಹಿರಂಗ ಮಾಡಿದ್ದಾರೆ ತಲೈವಾಗೆ ತಲುಪಲಿಲ್ಲ ಅಪ್ಪು ಸಾವಿನ ಸುದ್ದಿ ಎರಡು ದಿನಗಳ ಬಳಿಕ ವಿಷಯ ತಿಳಿಸಿದ ಕುಟುಂಬ ಪುನೀತ್ ನಿಧನಕ್ಕೆ ಕಂಬನಿ ಮಿಡಿದ ಕಬಾಲಿ ಹೌದು ಅಪ್ಪು ಕೊನೆ ಉಸಿರೆಳೆದ ದಿನ ರಜನಿಗೆ ಆ ಸುದ್ದಿನೇ ತಲುಪಿರಲಿಲ್ಲ ಮರು ದಿವಸ ಕೂಡ ಕಿವಿಗೆ ಬಿದ್ದಿರಲಿಲ್ಲ ಅಪ್ಪು ನಿಧನರಾಗಿ ಎರಡು ದಿವಸಗಳ ಬಳಿಕ ಕುಟುಂಬಸ್ಥರು ತಿಳಿಸಿದ್ರಂತೆ ಅಪ್ಪು ಅಗಲಿಕೆಯನ್ನ ಅರಗಿಸಿಕೊಳ್ಳಲಾಗದೆ ಅಪ್ಪು ನೆನೆದು ಕಂಬನಿ ಮಿಡಿದಿದ್ದಾರೆ ರಜನಿಕಾಂತ್ ಪವರ್ ಸ್ಟಾರ್ ಬಗ್ಗೆ ಸೂಪರ್ ಸ್ಟಾರ್ ಏನ್ ಹೇಳಿದ್ದಾರೆ ಕೇಳಿ ಅನೇವರಕ್ಕೂ ವಣಕ್ಕೂ ಎನಕ್ಕೆ ಚಿಕಿತ್ಸೆ முடிஞ்சு நல்ல குணமாயிட்டு வர நான் ஹாஸ்பிடல் இருக்கும்போது புனித ராஜ்குமார் அவர்கள் அகால மரணம் அடைஞ்சிருக்காங்க அந்த விஷயம் எனக்கு வந்து ரெண்டு நாள் கழிச்சு தான் சொன்னாங்க அதை கேட்டு நான் ரொம்ப ரொம்ப வேதனைப்பட்டேன் மனசு ரொம்ப கஷ்டமாக இருந்தது என் கண்ணுக்கு முன்னாலே வளர்ந்த குழந்தை திறமையான அன்பு பண்பு கொண்ட அருமையான குழந்தை நல்ல பேரும் புகழும் உச்சியிலே இருக்கும்போதே இவ்வளோ சின்ன வயசுலேயே நம்மளை விட்டு அவங்க மறைஞ்சிருக்காங்க அவருடைய இழப்பு கர்நாடக சினிமா இண்டஸ்ட்ரியை வந்து ஈடுகட்டவே முடியாது அவர் எழுந்து வாடும் அவருடைய குடும்பத்தாருக்கு ஆறுதல் சொல்ல எனக்கு வார்த்தைகளே இல்லை புனித ராஜ்குமார் ஆத்மா சாந்தி அடையட்டும் நன்றி அப்பு அண்ணாவர மடிலினி பெளிதன ரஜினிகாந்த் கண்ணாரே கண்டவரு ಅಪ್ಪು ಚಂದನವನವನ್ನ ಆಳ್ತಾರೆ ಅಂದಿದ್ದ ರಜನಿ ಸುಮ್ಮನೆ ಭವಿಷ್ಯ ಹೇಳಿರಲಿಲ್ಲ ಆದ್ರೆ ಅಪ್ಪು ನೆನೆದು ಅಳುವ ಪರಿಸ್ಥಿತಿ ಬಂದದ್ದು ದುರ್ದೈವ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಅವರು ಅಪ್ಪುವನ್ನ ಹತ್ರದಿಂದ ಕಂಡವರಲ್ಲ ಮೊದಲಿಗೆ ಸಿನಿಮಾ ಮೂಲಕ ರಾಜ್ ಅಭಿಮಾನಿಗಳಾದರು ಬಳಿಕ ಅಪ್ಪು ಮುಖದಲ್ಲಿ ಅಣ್ಣವರನ್ನ ಕಂಡರು ಇದೀಗ ಅಪ್ಪು ಸಮಾಧಿ ಬಳಿ ಕೊನೆ ಆಸೆಯನ್ನ ನೆರವೇರಿಸಿಕೊಂಡಿದ್ದ ಅಪ್ಪು ಸಮಾಧಿ ದರ್ಶನ ಪಡೆದ ಈ ವಯೋವೃದ್ಧನ ಹೆಸರು ಹಾಲಪ್ಪಾಚಾರ್ ಇವರ ವಯಸ್ಸು 86 ಊರ್ಗೋಲ್ ಹಿಡಿದು ಮಗಳ ಜೊತೆ ಸಮಾಧಿ ವೀಕ್ಷಣೆಗೆ ಬಂದ ಅಜ್ಜನಿಗೆ ಅಪ್ಪು ಸಮಾಧಿ ದರ್ಶನವೇ ಕೊನೆಯಾಸೆಯಾಗಿತ್ತು ನೆನೆ ಮಗಳಿಗೆ ಫೋನ್ ಮಾಡಿದ್ದ ಈ ತಾತ ನಾನ್ ಸಾಯೋ ಮುನ್ನ ಅಪ್ಪು ಸಮಾಧಿ ತೋರಿಸು ಅದೇ ನನ್ನ ಕೊನೆಯಾಸೆ ಅಂತ ಹಠ ಹಿಡಿದಿದ್ರು ಇವತ್ತು ತಾತನನ್ನ ಕರೆತಂದ ಮಗಳು ತಾತನ ಆಸೆ ಈಡೇರಿಸಿದ್ದಾರೆ ನಾನು ವಯಸ್ಸು 86 ಅವರು ರಾಜ್ಕುಮಾರ ಅಭಿಮಾನಿ ಅವ್ರ ಮಗನ್ ನೋಡ್ಬೇಕು ಅಂತ ಫೋನ್ ಮಾಡಿದಾಗೆಲ್ಲ ನಾನು ಅವ್ರ ಸಮಾಧಿ ನೋಡ್ಬೇಕು ನೋಡ್ಬೇಕು ಅಂತ ಯಾವಾಗ್ಲೂ ಅಳ್ತಾ ಇದ್ರು ನಾನು ಸಾಯ ಟೈಮಲ್ಲಿ ನಾನು ನೋಡ್ಬೇಕು ಅಂತ ಇದ್ರು ಅದಕ್ಕೆ ಅಲ್ಲಿಂದ ಈ ತಾತ ರಾಜ್ ಕುಟುಂಬದ ಅಭಿಮಾನಿ ಅಪ್ಪು ಸಿನಿಮಾಗಳನ್ನು ನೋಡ್ತಾ ಇದ್ರು ಅಪ್ಪು ಸಮಾಧಿ ಕಂಡು ವಯೋವೃದ್ಧ ಭಾವುಕರಾಗಿದ್ರು ಪಿಕ್ಚರ್ 300 ಪಿಕ್ಚರ್ ಮಾಡಿದ್ದಾರೆ
ಅಪ್ಪು ಸಮಾಧಿಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಅದರಲ್ಲೂ ಮಹಿಳಾ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿತ್ತು. ಸಮಾಧಿ ಬಳಿ ಮಹಿಳಾ ಅಭಿಮಾನಿಗಳು ಕಣ್ಣೀರಾಕಿದ್ರು. ಇತ್ತ ಅಪ್ಪು ನಿವಾಸಕ್ಕೆ ಗಣ್ಯರು ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾನೆ ಇದ್ದಾರೆ. ಇನ್ನು ಮುರುಘಾ ಶ್ರೀಗಳು ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಜೊತೆಗೆ ಅಪ್ಪುಗೆ ಘೋಷಣೆಯಾಗಿರೋ ಬಸವಶ್ರೀ ಪ್ರಶಸ್ತಿ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಹೃದಯಾಘಾತದಿಂದಾಗಿ ಇಡೀ ಒಂದು ಕನ್ನಡ ಲೋಕಕ್ಕೆ ಸಾರಸ್ವತ ಲೋಕಕ್ಕೆ ತುಂಬಲಾರದ ಒಂದು ನಷ್ಟ. ಪುನೀತ್ ರವರ ಶ್ರೀಮತಿಯವರಿಗೆ, ಅವ್ರ ಕುಟುಂಬ ಪರಿವಾರದವರಿಗೆ ಸಾಂತ್ವನವನ್ನು ಹೇಳಿ ಅವರಿಗೆ ನಾವುಗಳು ಬರುವ ಬಸವ ಜಯಂತಿಯ ದಿನದಂದು ಐತಿಹಾಸಿಕ ಬುರವನ್ ಮಠದಲ್ಲಿ ನಿರ್ಮಾಣಗೊಂಡಿರುವಂಥ ಅನುಭವ ಮಂಟಪದಲ್ಲಿ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಅಪ್ಪು ಜೀವಂತ ಇರುವಾಗ ಅಭಿಮಾನಿಗಳ ಆಸೆ ಈಡೇರಿಸ್ತಾ ಇದ್ರು. ಈಗ ಅಪ್ಪು ಹೆಸರಲ್ಲಿ ಅವರ ಅಭಿಮಾನಿ ಬಳಗ ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ತಾ ಇದೆ. ನಿಜಕ್ಕೂ ಅಪ್ಪು ಜೀವನ ಸಾರ್ಥಕ. ಗಂಗಾಧರ್ ವಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆ ಮುದ್ದಾದ ಮಗುವಿನ ಮುಖ ನೋಡ್ತಾ ಇದ್ರೆ ಅಪ್ಪು ನೆನಪಾಗ್ತಾರೆ. ಪುಟ್ಟ ಕಂದನ ಆಟ ತುಂಟಾಟ ನೋಡ್ತಾ ಇದ್ರೆ ಭಗವಂತ ಯಾಕೆ ಹೀಗ್ ಮಾಡ್ದ, ಅಪ್ಪುವನ್ನ ಯಾಕೆ ಕರ್ಕೊಂಡ ಅಂತ ಸಿಟ್ಟು ಬರುತ್ತೆ. ಈ ಮಗುಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಅವ್ನ್ ಮಾತಾಡ್ಲಿ ಅಂತೇಳಿ ಅವ್ರು ಎರಡು ಶೋಗಳು ನಡೆಸ್ಕೊಟ್ರು. ಆದ್ರೆ ಅವ್ನ್ ಮಾತಾಡೋ ಹೊತ್ತಿಗೆ ಅವ್ರು ಮೇಲೆ ಹೋಗ್ಬಿಟ್ರು ಸರ್. ಈ ಕಂದನಿಗೆ ರಿಯಾಲಿಟಿ ಶೋ ಮೂಲಕ ಆಸರೆಯಾದವರು ಅಪ್ಪು. ಈ ಕಂದನ ರಿಯಲ್ ಲೈಫ್ ನಲ್ಲೂ ಅಪ್ಪುನೇ ಹೀರೋ. ಬೆಂಗಳೂರಲ್ಲಿ ವಾಸ ಇರೋ ದಾವಣಗೆರೆ ಮೂಲದ ಬಡ ದಂಪತಿಯ ಮಗ ಪ್ರಚೇತ್ಗೆ ಈಗ 7 ವರ್ಷ ವಯಸ್ಸು. ಪ್ರಚೇತ್ಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಿರ್ಲಿಲ್ಲ, ಚಿಕಿತ್ಸೆ ಕೊಡಿಸಲು ಆರ್ಥಿಕ ಬಲ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಈ ಬಡ ಕುಟುಂಬಕ್ಕೆ ಬೆಳಕಾದವರು ಪುನೀತ್ ರಾಜ್ಕುಮಾರ್. ಈ ಪೋರನಿಗೆ ಈಗ ಮಾತು ಬರುತ್ತೆ, ಕಿವಿನೂ ಕೇಳಿಸುತ್ತೆ. ಇಲ್ಲ ಸರ್, ನಾವು ಅದನ್ನೇ. ಹಾಗಾಗಿ ಅವರು ತಿನ್ನ ಎಕ್ಸ್ಟ್ರಾ ಮಾಡಿದ್ದಲ್ಲ. 2018 ಅಪ್ಪು ನಡೆಸಿಕೊಡ್ತಿದ್ದ ಪವರ್ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ನೀಲಿಗಣ್ಣಿನ ಪುಟ್ಟ ಮಗು ಪುನೀತ್ ಅವರ ಗಮನ ಸೆಳೆದಿತ್ತು. ಮಗುವನ್ನು ಎತ್ತಿ ಮುದ್ದಾಡಿಸುವಾಗ ವಿಷಯ ಗೊತ್ತಾಗಿ ಮರುಗಿದ್ದಂತಹ ಅಪ್ಪು ಚಿಕಿತ್ಸೆಗೆ ನೆರವು ನೀಡೋ ಭರವಸೆ ಕೊಟ್ರು. ಬಳಿಕ ಪವರ್ ಫ್ಯಾಮಿಲಿ ರಿಯಾಲಿಟಿ ಶೋನ ಫೈನಲ್ ನಲ್ಲಿ ಬರೋಬ್ಬರಿ 9 ಲಕ್ಷ ರೂಪಾಯಿ ಮೊತ್ತ ನೀಡಲಾಗಿತ್ತು. ನನ್ಗೆ ಗೊತ್ತಿರೋ ಡಾಕ್ಟರ್ಸ್ ಗಳಿಂದ ನಾನು ಆಪರೇಷನ್ ಮಾಡಿಸ್ತೀನಿ ಹೆಂಗೆ ಅಂತ. ಈಗ ಒಂದು ಫಿನಾಲೆ ಅಂತ ಪ್ರತಿ ಸತಿ ಮಾಡ್ತೀವಲ್ಲ, ಅದೇ ಥರ ಫಿನಾಲೆ ಆ ಮಗುಗೋಸ್ಕರನೇ ಮಾಡಿಸಿ ಒಂದು ನೀವೇ ನಡೆಸ್ಕೊಡ್ತಿದ್ದೀರಾ, ಫಿನಾಲೆನೂ ನಡೆಸ್ಕೊಡಿ, ಅದರಲ್ಲಿ ಅವನಿಗೆ ಹೆಲ್ಪ್ ಮಾಡೋಣ ಆ ಥರ ಅಂಥೇಳಿ ಅವರು ಫಿನಾಲೆಯಲ್ಲಿ ನಮ್ಗೆ ಇದು ಮಾಡಿದರು. ಅಪ್ಪು ಅವರನ್ನು ಪ್ರಚೇತ್ ಅಂಕಲ್ ಅಂತಾನೆ. ಅಪ್ಪು ಭಾವಚಿತ್ರಕ್ಕೆ ಕೈ ಮುಗಿತಿರ್ತಾನೆ, ಅಪ್ಪು ಅವರ ಹಾಡನ್ನು ಸರಾಗವಾಗಿ ಹಾಡ್ತಾನೆ. ಈತ ಬೊಂಬೆ ಹೇಳುತ್ತೈತೆ ಹಾಡು ಹೇಳ್ತಾ ಇದ್ರೆ ಕಣ್ಣಂಚಲ್ಲಿ ನೀರು ಜಿನುಗುತ್ತೆ. ಮಗನ ಬೆಳವಣಿಗೆಗೆ ಕಾರಣವಾಗಿದ್ದು ಪುನೀತ್ ಸಹಾಯ ಹಸ್ತ. ಆದ್ರೆ ಅವರನ್ನ ಭೇಟಿ ಮಾಡಿ ಮಾತನಾಡುವ ಭಾಗ್ಯ ಸಿಗದಿದ್ದಕ್ಕೆ ರಚಿತ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಥ್ಯಾಂಕ್ಸ್ ಹೇಳಕ್ಕೂ ಶೋನಲ್ಲಿ ಹೇಳಿದ್ವಿ, ಆದರೆ ಇವನು ಹೇಳಿದ್ರೆ ಇನ್ನೂ ಒಂದು ಅದ್ರದ್ದು ನಮಗೆ ಒಂದು ಕೃತಜ್ಞತೆ ಸಲ್ಲಿಸಿರೋ ಒಂದು ನೆಮ್ಮದಿ ಸಿಕ್ತಿತ್ತು. ಆ ನೋವು ಇನ್ನೂ ತುಂಬಾ ಕಾಡ್ತಿದೆ ನಮಗದು, ಇನ್ನೂ ಅರಗಿಸ್ಕೊಳಕ್ಕಾಗ್ತಿಲ್ಲ. ಇನ್ನೂ ಇದ್ದಾರೆ, ಅವನು ಮಾತಾಡೋ ಒಂದೊಂದು ಮಾತಲ್ಲೂ ಅವ್ರು ಇದ್ದಾರೆ ಅನ್ನೋದನ್ನು ನಾವು ಅದನ್ನೊಂದೇ ಇವಾಗ ಸಮಾಧಾನ ಪಟ್ಕೋಬೇಕಾಗಿದೆ ಸರ್. ತಮ್ಮ ಬಾಳಿಗೆ ಬೇಕಾದ ಅಪ್ಪು ಅವರನ್ನ ಮಾತನಾಡಿಸುವ ಅವಕಾಶ ಈ ಕುಟುಂಬಕ್ಕೆ ಸಿಕ್ಕಿಲ್ಲ, ಅಲ್ಲದೆ ಅಂತಿಮ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ. ಅದೇ ನೋವಲ್ಲಿ ಪ್ರಚೇತ್ ಕುಟುಂಬ ದಿನದೂಡುತ್ತಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರ ಜನರೇ ಎಚ್ಚರ, ಯಾರಾದರೂ ಅಡ್ರೆಸ್ ಕೇಳ್ಕೊಂಡು ಬಂದ್ರೆ ಜೋಪಾನ. ಅಮಾಯಕರಂತೆ ನಟಿಸಿ ಅವರು ನಿಮ್ಮಿಂದ ರಾಬರಿ ಮಾಡಿ ಎಸ್ಕೇಪ್ ಆಗ್ತಾರೆ, ಅಂತದೊಂದು ಘಟನೆ ನಗರದಲ್ಲಿ ಆಗಿದೆ. ಈ ದೃಶ್ಯ ನೋಡಿದ್ರೆ ಬೆಂಗಳೂರು ಸಿಟಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುತ್ತೆ. ಆಡ ಹಕಲೆ ಬಿಸಿ ಪೆಟ್ರೋಲ್ ಬಂಕ್ ನಲ್ಲಿ ದರೋಡೆ ಯತ್ನಿಸಿದ್ದಾನೆ ಈ ಖದೀಮ.
ಈ ರಾಬರಿ ಯತ್ನದ ದೃಶ್ಯ ಸಿನಿಮೀಯವಾಗಿತ್ತು. ದರೋಡೆಕೋರ ಹಣವಿದ್ದ ಬ್ಯಾಗ್ಗೆ ಕೈ ಹಾಕಿ ಡ್ರ್ಯಾಗರ್ ತೋರಿಸಿ ಬೆದರಿಸಿದ್ರೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ದರೋಡೆಕೋರನ ಜೊತೆ ಯುದ್ಧಕ್ಕೆ ನಿಂತಿದ್ರ. ಅಂದಹಾಗೆ ಘಟನೆ ನಡೆದಿರುವುದು ಬ್ಯಾಟ್ರಾಯನ್ಪುರದ ಮೈಸೂರು ರಸ್ತೆಯ ರಚನಾ ಪೆಟ್ರೋಲ್ ಬಂಕ್ನಲ್ಲಿ. ಕಳೆದ ಸೋಮವಾರ ಮಧ್ಯಾಹ್ನವೇ ನಡೆದ ಈ ಘಟನೆಯ ಪೂರ್ತಿ ಚಿತ್ರಣ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಂಕ್ ಸಿಬ್ಬಂದಿ ತಮ್ಮ ಕೆಲಸದಲ್ಲೇ ಬ್ಯುಸಿ ಇದ್ರು. ಅಷ್ಟರಲ್ಲಿ ಹೆಲ್ಮೆಟ್ ಹಾಕೊಂಡು ಡ್ರ್ಯಾಗರ್ ಹಿಡ್ಕೊಂಡು ದರೋಡೆಕೋರ ಹೊಂಚು ಹಾಕಿದ. ಬಳಿಕ ಅಡ್ರೆಸ್ ಕೇಳೋ ನೆಪದಲ್ಲಿ ಹತ್ತಿರಕ್ಕೆ ಬಂದ ಈ ಆಸಾಮಿ ಸಡನ್ ಆಗಿ ಕ್ಯಾಶ್ ಬ್ಯಾಗ್ಗೆ ಕೈ ಹಾಕಿದ. ಬಂಕ್ ಸಿಬ್ಬಂದಿ ಪ್ರತಿರೋಧ ಮಾಡಿದಾಗ ಡ್ರ್ಯಾಗರ್ನಲ್ಲಿ ಚುಚ್ಚೋದಾಗಿ ಬೆದರಿಸಿದ. ಹಣದ ಬ್ಯಾಗ್ ಕಸಿಯಲು ನಾನಾ ಪ್ರಯತ್ನ ಮಾಡಿದ್ರೂ ಈತ ಸಕ್ಸಸ್ ಆಗಲಿಲ್ಲ. ಅಷ್ಟರಲ್ಲಿ ಅಲ್ಲಿದ್ದ ಉಳಿದ ಬಂಕ್ ಸಿಬ್ಬಂದಿ ಸಹಾಯಕ್ಕೆ ಬಂದು ಕಲ್ಲು ತೂರಿದ್ದಾರೆ. ಈ ವೇಳೆ ಬ್ಯಾಗ್ ಬಿಟ್ಟು ದರೋಡೆಕೋರ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ವಿಪರ್ಯಾಸ ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಜನ ಈ ಸೀನ್ ನೋಡಿಯೂ ನೋಡದಂತೆ ಹೋಗ್ತಿದ್ರು. ಸದ್ಯ ಈ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಬ್ಯಾಟ್ರಾಯನ್ಪುರ ಪೊಲೀಸರು ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ. ಗಂಗಾಧರ್ ಭಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಜೈಲಿಗೆ ಹೋಗಿದ್ದ, ಹೊರಗಡೆ ಬಂದವ, ಮತ್ತೆ ಕಂಬಿ ಹಿಂದೆ ಸೇರಿದ್ದ. ಅಷ್ಟೇ ವೇಗದಲ್ಲಿ ಮತ್ತೊಮ್ಮೆ ಜೈಲಿಂದ ರಿಲೀಸ್ ಆಗಿದ್ದಾನೆ. ಏನಾದ್ರೂ ಕೇಳಿದ್ರೆ ಎಲ್ಲ ಬೋಗಸ್ ಅಂತ ಹೇಳ್ತಾ ಇದ್ದಾನೆ. ಇದು ಹ್ಯಾಕರ್ ಶ್ರೀಕಿಯ ಉಡಾಫೆ ಕತೆ. ಹೋಟೆಲ್ ಪುಂಡಾಟದ ಜೊತೆ ಡ್ರಗ್ಸ್ ಸೇವನೆ ಕೇಸ್ನಲ್ಲಿ ತಗಲಾಕೊಂಡು ಜೈಲ್ ಸೇರಿದ್ದ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಎರಡೇ ದಿನದಲ್ಲಿ ಹೊರಗೆ ಬಂದಿದ್ದಾನೆ. ನಿನ್ನೆ ಕೋರ್ಟ್ ಶ್ರೀಕಿಗೆ ಜಾಮೀನು ನೀಡಿತ್ತು. ಇವತ್ತು ಪರಪನ ಅಗ್ರಹಾರದಿಂದ ಹೊರಬಂದ ಶ್ರೀಕಿ ಏನೇ ಕೇಳಿದ್ರು ಉಡಾಫಿಯ ಉತ್ತರ ಕೊಟ್ಟಿದ್ದಾನೆ. ಉಡಾಫಿಯಿಂದ ವರ್ತಿಸ್ತಾ ತನ್ನ ಮೇಲಿನ ಎಲ್ಲ ಆರೋಪಗಳನ್ನ ಈತ ಅಲ್ಲಗೆಳೆದಿದ್ದಾನೆ. ಬಿಟ್ ಕಾಯಿನ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದೊಂದು ಬೋಗಸ್ ಅಂತ ಹೇಳಿದ್ದಾನೆ. ಏನೇ ಕೇಳಿದ್ರು ಭುಜ ಅಲ್ಲಾಡಿಸ್ತಾ ಗೊತ್ತಿಲ್ಲ ಅಂದಿದ್ದಾನೆ. I have nothing to say, man. Really, come on, stop this. A laptop, a Bitcoin, idi state alli, country alli istella, the saurar koti ante helta. What do you want to say? Ayyo, there's nothing to say about this. It's just nuisance and bogus. Ayyo, all this is nuisance and bogus. Can you please let me go? ಒಂದ್ ಕಡೆ ಪ್ರಕರಣದ ಇನ್ನೋರ್ವ ಆರೋಪಿ ವಿಷ್ಣು ಭಟ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಜೈಲು ಸೇರಿದ್ದ ಶ್ರೀಕಿ ಹೊರಬಂದಿದ್ದಾನೆ. ಆದ್ರೂ ಶ್ರೀಕಿಗೆ ತನಿಖೆ ಬಿಸಿ ತಪ್ಪಿಲ್ಲ. ಈತನ ಲ್ಯಾಪ್ಟಾಪ್ ಜಪ್ತಿ ಮಾಡಿರೋ ಪೊಲೀಸರು ಮಿರರ್ ಇಮೇಜ್ ದಾಖಲೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಇನ್ನೊಂದೆಡೆ ಪೊಲೀಸ್ ಕಸ್ಟಡಿಯಲ್ಲಿರೋ ವಿಷ್ಣು ಭಟ್ ನೈಜೀರಿಯಾ ಪ್ರಜೆಯಿಂದ ಡ್ರಗ್ಸ್ ಪಡಿತಾ ಇದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈ ತನಿಖೆ ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಯಾರ್ಯಾರಿಗೆ ಸುತ್ತಕೊಳ್ಳುತ್ತೋ ಗೊತ್ತಿಲ್ಲ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೆಲ್ಸಕ್ಕೆ ಬರುವಾಗ ಇಷ್ಟೊಂದು ಕುಡ್ಕೊಂಡು ಬರ್ತೀಯಾ ಅಂತ ಪ್ರಶ್ನಿಸಿದವನ ಕೊಲೆಯಾಗಿದೆ. ಅಪಾರ್ಟ್ಮೆಂಟ್ ನಿವಾಸಿಯನ್ನೇ ಸೆಕ್ಯೂರಿಟಿ ಗಾರ್ಡ್ ಕೊಂದು ಹಾಕಿದ್ದಾನೆ. ಅತಿಯಾದ ಮದ್ಯಪಾನ ಮಾಡ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಜೈಲ್ ಸೇರಿದ್ದಾನೆ. ಹೆಚ್ಎಲ್ ಠಾಣಾ ವ್ಯಾಪ್ತಿಯ ಎಇಸಿಎಸ್ ಲೇಔಟ್ನ ಪದ್ಮಾ ನಿಲಯ ಅಪಾರ್ಟ್ಮೆಂಟ್ನಲ್ಲಿ ಈ ಹತ್ಯೆ ನಡೆದಿದೆ. ಬಸಂತ್ ಅನ್ನೋನು ಈ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಇವತ್ತು ಎಣ್ಣೆ ಏಟಲೆ ಡ್ಯೂಟಿಗೆ ಬಂದಿದ್ದ ಬಸಂತ್ ಕುಡಿದ ಮತ್ತಿನಲ್ಲಿ ಕಾರ್ ಟೈರ್ ಕುಯ್ತಾ ಇದ್ದಂತೆ. ಇದನ್ನ ಕಂಡ ಅಪಾರ್ಟ್ಮೆಂಟ್ನ ಶೇರ್ ಹೋಲ್ಡರ್ ಭಾಸ್ಕರ್ ರೆಡ್ಡಿ ಅನ್ನೋರು ಬೈದಿದ್ದಾರೆ, ಕುಡ್ದು ಕೆಲಸ ಮಾಡ್ತೀಯಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಇಷ್ಟಕ್ಕೆ ಸಿಟ್ಟಾದ ಬಸಂತ್ ಭಾಸ್ಕರ್ ಅವರನ್ನ ಕೊಲೆ ಮಾಡಿದ್ದಾನೆ. ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯ ಹಿರಿಮೆಯಲ್ಲಿ ಬಸವನ ಹುಡುಗಿ ಕಡಲೆಕಾಯಿ ಪರೀಕ್ಷೆ ಕೂಡ ಒಂದು. ಕೊರೋನಾದಿಂದಾಗಿ ಕಳೆದೆರಡು ವರ್ಷ ರದ್ದಾಗಿದ್ದ ಕಡಲೆಕಾಯಿ ಪರೀಕ್ಷೆ ಈ ವರ್ಷ ಮತ್ತೆ ನಡೆಯಲಿದೆ. ಬೆಂಗಳೂರಿನ ಹಬ್ಬವಾಗಿರುವಂತಹ ನಗರದ ಗ್ರಾಮೀಣ ಸೊಗಡಿನ ಜಾತ್ರೆಗೆ ಬಿಬಿಎಂಪಿ ಅನುಮತಿ ಕೊಟ್ಟಿದೆ. ನವೆಂಬರ್ 29ರಿಂದ ಶುರುವಾಗಿ 3 ದಿನಗಳ ಕಾಲ ಬಸವನಗುಡಿ ದೊಡ್ಡ ಗಣಪತಿ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಸೋಂಕಿನ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಕೊರೋನಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ಅವಕಾಶ ಸಿಕ್ಕಿದೆ. ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಪರೀಕ್ಷೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಕೊರೋನಾ ಮಾರ್ಗಸೂಚಿ ಪಾಲನೆಗೆ ಬಿಬಿಎಂಪಿ ಮುಖ್ಯ ಕಮಿಷನರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಸಿಕೆ ಪಡೆದಿರತಕ್ಕಂತಹ ಹಿನ್ನೆಲೆಯಲ್ಲಿ ಸಂಖ್ಯೆ ಕಡಿಮೆ ಆಗಿರುವ ಪ್ರಯುಕ್ತ
ಪುನಃ ಅದರ ಮೇಲೆ ಪ್ರತಿಬಂಧನೆ ಹೊರಿಸತಕ್ಕಂಥದ್ದು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೂ ಕೂಡ ಕೋವಿಡ್ ನಿಯಮಾವಳಿಗಳಿಗೆ ಒಳಪಟ್ಟು ಅದನ್ನು ಆಚರಣೆ ಮಾಡಬಹುದಾಗಿದೆ. ಅದನ್ನು ಸಂಬಂಧಪಟ್ಟ ಯಾರು ಆರ್ಗನೈಸರ್ಸ್ ಇದ್ದಾರೆ ಅವರ ಜೊತೆಗೆ ನಮ್ಮ ಸ್ಥಳೀಯ ಜಂಟಿ ಕಮಿಷನರ್ಸು ಅವರು ಮಾತನಾಡಿಕೊಂಡು ಅದನ್ನು ನಿರ್ಣಯವನ್ನು ತೆಗೆದುಕೊಳ್ತಾರೆ. ನಮ್ಮ ಮಟ್ಟದಲ್ಲಿ ನಾವು ಅದನ್ನು ಫೆಸಿಲಿಟೇಟ್ ಮಾಡ್ತೀವಿ. ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ನಲ್ಲಿ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಶ್ನೆಯಾಗಿತ್ತು, ಪರಿಷತ್ ಎಲೆಕ್ಷನ್ ಸಿಎಂಗೆ ಸವಾಲ್ ಆಗಿದೆಯಾ, ಸುಲಭ ಆಗಲಿದೆಯಾ, ಏನಂತೀರಿ ಅಂತ ನಾವು ನಿಮ್ಮ ಒಪಿನಿಯನ್ ಕೇಳಿದ್ವಿ. ಅದಕ್ಕೆ ಸಾಕಷ್ಟು ಜನ ತಮ್ಮ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಗುರುರಾಜ್ ವಿ ಮಡ್ಲೂರು ಅವರ ಒಪಿನಿಯನ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಇದು ಸಿಎಂಗೆ ಸವಾಲ್ ಆಗಿದೆ, ಸುಲಭ ಇಲ್ಲ ಅಂತ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.